ಸಾವಿಗೆ ಏಕೆ ಹೆದರಬೇಕು? ನಾವು ಜೀವಂತವಾಗಿರುವಾಗ ಅದು ಬರುವುದಿಲ್ಲ, ಅದು ಬಂದಾಗ ನಾವು ಜೀವಂತವಾಗಿರುವುದಿಲ್ಲ. ಯಾರೊಂದಿಗೂ ನೀನು ವಾದ ಮಾಡಿ ಗೆಲ್ಲಲೇಬೇಕೆಂದು ಪ್ರಯತ್ನಿಸಬೇಡ, ಏಕೆಂದರೆ ನಿನಗೆ ಗೊತ್ತಿರುವ ವಿಷಯವನ್ನು ಅವರು ಒಪ್ಪುವುದಿಲ್ಲ, ಅವರು ಒಪ್ಪುವ ವಿಷಯ ನಿನಗೆ ಗೊತ್ತಿರುವುದಿಲ್ಲ. ನಮ್ಮ ಸ್ನೇಹಿತರ ಸಹಾಯ ಒಂದೇ ಅಲ್ಲ, ಅವರು ಸಹಾಯ ಮಾಡುವರು ಎಂಬ ನಂಬಿಕೆಯು ಕೂಡ ನಮಗೆ ಸಹಾಯ ಮಾಡುತ್ತೆ. ವಿಲಾಸವು ಸಂತೋಷವಾದ ಜೀವನಕ್ಕೆ ಆರಂಭ ಹಾಗೂ ಕೊನೆಯೂ ಕೂಡ ಹೌದು. ಮೂರ್ಖರ ಅದೃಷ್ಟಕ್ಕಿಂತಲೂ ಬುದ್ಧಿವಂತರ ದುರದೃಷ್ಟವೇ ಶ್ರೇಷ್ಠ. ಎಲ್ಲ ನೋವನ್ನು ತೊರೆದರೆ ಅದೇ ಸಂತೋಷವೆಂಬ ಶಿಖರದ ತುತ್ತ ತುದಿ. ಸ್ವಲ್ಪದರಲ್ಲೇ ಸಂತೃಪ್ತಿ ಪಡೆಯುವುದನ್ನು ಕಲಿತರೆ ನೀನು ಜೀವನ ಪೂರ್ತಿ ಸಂತೋಷವಾಗಿರಬಹುದು. ಭಯದಿಂದ ಬಂಗಾರದ ಮಂಚದ ಮೇಲೆ ಮಲಗುವುದಕ್ಕಿಂತಲೂ ಯಾವುದೇ ಭಯವಿಲ್ಲದೆ ನೆಲದ ಮೇಲೆ ಮಲಗುವುದೇ ಉತ್ತಮ. ನೀನು ಒಬ್ಬ ವ್ಯಕ್ತಿಯನ್ನು ಸಂತೋಷವಾಗಿರಿಸಬೇಕೆಂದರೆ ಅವನ ಸಂಪತ್ತನ್ನು ಏರಿಸಬೇಕಿಲ್ಲ, ಅವನ ಆಸೆಗಳನ್ನು ಕಡಿಮೆ ಮಾಡು. ದ್ವೇಷಕ್ಕೆ ಬದಲಾಗಿ ಉಪದೇಶ ಮಾಡು, ಧಿಕ್ಕಾರಕ್ಕೆ ಬದಲಾಗಿ ಮುಗುಳ್ನಗು. 40 ವರ್ಷ ವಯಸ್ಸಾದ ಮೇಲೆ ಮದುವೆಯಾಗಬೇಡ, ಏಕೆಂದರೆ ಮದುವೆ ಪ್ರಕೃತಿ ಸಹಜವಲ್ಲ, ಮಾನವ ನಿರ್ಮಿತ. ನಾವು ಶ್ರೀಮಂತರಾಗುವುದರಿಂದ ಸಂತೋಷವಾಗಿರುವುದಿಲ್ಲ, ಆಗ ಚಿಂತೆ ಹಾಗೂ ಸಮಸ್ಯೆಯ ಸ್ವಭಾವ ಬದಲಾಗುತ್ತೆ ಅಷ್ಟೇ. ಜೀವನ ಪೂರ್ತಿ ಸಂತೋಷವನ್ನು ನೀಡಬಲ್ಲ ಎಲ್ಲ ಮಾರ್ಗಗಳಲ್ಲೂ ಅತ್ಯಂತ ಮುಖ್ಯವಾದ ಮಾರ್ಗ ಸ್ನೇಹಿತರನ್ನು ಹೊಂದಿರುವುದು. ವಾತ್ಸಲ್ಯ ಹಾಗೂ ಒಲವಿನಿಂದ ನಾವು ಧೈರ್ಯವಂತರಾಗುವುದಿಲ್ಲ, ಕಷ್ಟ ಹಾಗೂ ಸಮಸ್ಯೆಯನ್ನು ಎದುರಿಸುವುದರಿಂದ ನಮ್ಮ ಧೈರ್ಯ ಹೆಚ್ಚುತ್ತೆ. ಮೂರ್ಖರ ಜೀವನದಲ್ಲಿ ಕೃತಜ್ಞತೆಯು ಖಾಲಿಯಾಗಿಯೂ ಹಾಗೂ ಭಯವು ತುಂಬಿ ಇರುತ್ತೆ. ಏನಾದರೂ ತಿನ್ನಲು ಹಾಗೂ ಕುಡಿಯಲು ಹುಡುಕಾಡುವ ಮೊದಲು ನಮ್ಮೊಂದಿಗೆ ತಿನ್ನಲು ಹಾಗೂ ಕುಡಿಯಲು ಯಾರಿಗಾದರೂ ಹುಡುಕಾಡಬೇಕು. ಸ್ವಲ್ಪದರಲ್ಲಿ ತೃಪ್ತಿ ಹೊಂದದವನಿಗೆ ಜೀವನದಲ್ಲಿ ಎಂದೂ ತೃಪ್ತಿ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಒಂದನ್ನು ತನಗೆ ತಾನಾಗೆ ಪಡೆಯಬಹುದಾದ ಶಕ್ತಿಯನ್ನು ಹೊಂದಿರುವಾಗ ಅದನ್ನು ಕುರಿತು ದೇವರಲ್ಲಿ ಪ್ರಾರ್ಥಿಸುವುದು ಮೂರ್ಖತ್ವ.